ಅಯ್ಯೋ, ಈಗ ನಾನೇನಂತ ತಪ್ಪು ಮಾತಾಡಿದೆ ಗೋಪಿ? ಹೆಂಗೂ ಇವರು ಕ್ಯಾಮರಾ ಹಿಡಿದುಕೊಂಡು ನಿಂತಿದ್ದರು, ಅದಕ್ಕೆ ನಮ್ಮದು ಒಂದು ಫೋಟೋ ತೆಗೆಯಿರಿ ಅಂತ ಅಂದೆಷ್ಟೆ. ಅದರಲ್ಲೇನಿದೆ ತಪ್ಪು? ಸರಿ ಬಿಡು ಮಾಲಕ್ಕ, ಆಗಿದ್ದು ಹಾಗೆ ಹೋಯಿತು. ಮಾಧವಣ್ಣ, ಏನೋ ಗೊತ್ತಿಲ್ಲದೆ ಅಚಾನಕ್ಕಾಗಿ ನಡೆದು ಹೋಯಿತು. ದಯವಿಟ್ಟು ನೀವು ಕೋಪ ಮಾಡ್ಕೊಂಬೇಡಿ. ಒಂದು ವೇಳೆ ನೀವೇನಾದರೂ ಕೋಪ ಮಾಡಿಕೊಂಡು ಅದು ಮುಂದೆ ನಮ್ಮ ಗುರುಮಾವನಿಗೆ ಏನಾದರೂ ಗೊತ್ತಾಯಿತು ಅಂದರೆ ಅಲ್ಲಿಗೆ ಮುಗಿಯಿತು ನನ್ನ ಕತೆ. ಬೇಕಾದರೆ ನಿಮಗೆ ಈ ಮಾಲಕ್ಕ ಈಗ ಕ್ಷಮೆ ಕೇಳುತ್ತಾಳೆ, ಸರಿನಾ? ಏ ಗೋಪಿ, ಏನು ಮಾತಾಡ್ತಿದ್ದೀಯ ನೀನು? ನಾನು ಯಾಕೋ ಇವರಿಗೆ ಕ್ಷಮೆ ಕೇಳಬೇಕು? ಅದೆಲ್ಲ ಸಾಧ್ಯ ಇಲ್ಲ ಬಿಡು. ಕೇಳೇ ಅಮ್ಮ, ಇಲ್ಲಿ ನಿಂದು ತಪ್ಪಿದೆ ತಾನೇ? ಅಲ್ಲವೋ, ಕ್ಯಾಮರಾ ಹಿಡಿದಿದ್ದಕ್ಕೆ ತಾನೇ ನಾನು ಇವರಿಗೊಂದು ಫೋಟೋ ತೆಗೀರಿ ಅಂತ ಹೇಳಿದ್ದು. ಬಟ್ ಆ ಫೋಟೋ ನೋಡಿದರೆ ಒಂಚೂರು ಚೆನ್ನಾಗಿ ಬಂದಿರಲಿಲ್ಲ, ಅದಕ್ಕೆ ನಾನು ಹಾಗೆ ಮಾತಾಡಿದ್ದು. ಅಷ್ಟಕ್ಕೂ ಇವರಿಗೆ ಯಾರು ಕ್ಯಾಮರಾನ ಕೈಯಲ್ಲಿ ಇಟ್ಕೊಳ್ಳೋಕೆ ಹೇಳಿದ್ದು? ಏನು, ನಾನು ಹೇಳಿದ್ನಾ ಕ್ಯಾಮರಾ ಇಟ್ಕೊಂಡು ನಿಲ್ಲಿ ಅಂತ? ಹಾಗೆ ನೋಡೋದಾದರೆ ಇವರದೇ ಎಲ್ಲ ತಪ್ಪು. ನಾನು ಇವರಿಗೆ ಕ್ಷಮೆ ಕೇಳಬೇಕಂತೆ. ಬಾರಿ ಇದೆಯಾ ಗೋಪಿ ನೀನು? ಅಲ್ಲ ಮಾಲಕ್ಕ, ಅದು ಇವರು. ಗೋಪಿ ಹೋಗಲಿ ಬಿಡು, ಪರವಾಗಿಲ್ಲ. ನಿಮ್ಮ ಅಕ್ಕನಿಗೆ ಹೇಳು, ಇನ್ನೊಂದು ಸರ್ತಿ ಯಾರಿಗಾದರೂ ಈ ರೀತಿ ಮಾಡೋ ಮುಂಚೆ ಒಂದು ಸಲ ಯೋಚನೆ ಮಾಡಿ ಮಾತಾಡು ಅಂತ. ಸುಮ್ಮನೆ ಹಿಂದೆ ಮುಂದೆ ತಿಳ್ಕೊಳ್ಳದೆ ಬಾಯಿಗೆ ಬಂದ ಹಾಗೆ ಮಾತಾಡುವುದು ಸರಿ ಇರಲ್ಲ. ರೀ, ಯಾರಿಗ್ರಿ ಹೇಳ್ತಿದ್ದೀರಾ? ಮಾಡೋದಿಲ್ಲ ಮಾಡಿ, ಈಗ ಏನು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ಯಾಕೆ? ಹೆಂಗಿದೆ ಮೈಗೆ? ಅಯ್ಯೋ ಮಾಲಕ್ಕ, ಏನೇ ನೀನು, ನಡಿ ನೀನು ಇಲ್ಲಿಂದ, ಬಾ ಹೇಳ್ತೀನಿ. ಮಾಧವ ಅಣ್ಣ, ಸಾರಿ, ಇವಳ ಬದಲು ನಾನು ನಿಮಗೆ ಕ್ಷಮೆ ಕೇಳ್ತಿದ್ದೇನೆ. ದಯವಿಟ್ಟು ಗುರು ಮಾವನಿಗೆ ಏನು ಹೇಳಬೇಡಿ ಪ್ಲೀಸ್. ಗೋಪಿಯ ಮಾತಿಗೆ ಮಾಧವ ತಕ್ಷಣ ಸರಿ ಎನ್ನುವಂತೆ ತಲೆಯಾಡಿಸಿ ಮುಗುಳ್ನಕ್ಕಿದ. ಬಿಡೋ ಗೋಪಿ, ನನ್ನನ್ನು ಯಾಕೆ ಈ ರೀತಿ ಹೇಳ್ಕೊಂಡು ಬರ್ತಿದ್ದೀಯಾ? ಮಾಲಕ್ಕ, ದಯವಿಟ್ಟು ಅರ್ಥ ಮಾಡ್ಕೋ. ಅವರು ನಮ್ಮ ಅಕ್ಕನ ಮದುವೆ ಆಗುವ ಗಂಡು, ಸೋದರ ಮಾವ, ಗುರುನ ಫ್ರೆಂಡು. ದಯವಿಟ್ಟು ಕಣೆ ಕೂಗಾಡಿ ರಂಪ ಮಾಡಬೇಡ. ನಾನು ಮತ್ತೆ ಭಾಗ್ಯಕ್ಕ ಆಮೇಲೆ ಎಲ್ಲರ ಹತ್ರ ಬಯಸ್ಕೋಬೇಕಾಗುತ್ತೆ. ಸರಿ ಸರಿ ಆಯಿತು ಬಿಡು, ಹೋಗಲಿ. ಸರಿ ಮಾಲಕ್ಕ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ಎಂದು ದೂರ ಹೋಗಿದ್ದ ಗೋಪಿ. ಮಗನೇ ಮಾಧವ, ಎಲ್ಲರ ಹತ್ರ ಈ ಮಾಲತಿ ಇದೆ ತಪ್ಪು ಅನ್ನೋ ಥರ ಮಾಡಿದೆ ಅಲ್ಲವ, ಇಷ್ಟಕ್ಕೆ ಎಲ್ಲ ಮುಗೀತು ಅನ್ಕೊಬೇಡ. ಇದಕ್ಕೆ ತಕ್ಕನಾಗಿರುವ ರಿವೇಜ್ನ ನಾನು ತಗೊಳ್ಳಿಲ್ಲ ಅಂದರೆ ನನ್ನ ಹೆಸರು ಮಾಲತಿನೇ ಅಲ್ಲ, ನೋಡ್ತಿರೋ ಆಳಾದವನೇ. ಥೂ, ಏನು ಯೋಚನೆ ಮಾಡ್ತಿದ್ದೀಯ ಮಾಲಿ? ಏನು, ಯಾರಿಗೋ ಬೈಕೊಂತ ಇರೋ ಹಾಗಿದೆ. ಅಯ್ಯೋ, ಏನಿಲ್ಲ ಶ್ರಾವ್ಯ. ಹಾಗೂ ಅಲ್ಲಿ ಬಳೆ ಪೂಜೆ ಎಲ್ಲ ಮುಗೀತಲ್ಲ, ಅದನ್ನು ನೋಡ್ತಿದ್ದೆ ಅಷ್ಟೆ. ಇನ್ನೇನು ಭಾಗ್ಯ ಬರಬಹುದು ಅಂತ. ಓ ಸರಿ ಸರಿ ಎಂದು ನಕ್ಕು ಸುಮ್ಮನಾಗಿದ್ದಳು ಶ್ರಾವ್ಯ. ಹಾಗೆಯೇ ಭಾಗ್ಯಳು ಹತ್ತಿರ ಓಡಿ ಬಂದಿದ್ದಳು. ಏನೇ ಮಾಲಿ ನಿಂದು ಗೋಳು? ಮನೆಯಲ್ಲಿ ಇಷ್ಟು ಜನ ಎಲ್ಲ ಬಂದಿದ್ದಾರೆ, ಯಾಕೆ ಆ ಮಾಧವಣ್ಣನ ಹತ್ತಿರ ಜಗಳ ಕಾಯುತ್ತಿದ್ದೆ? ಅಲ್ಲವೇ ನೀನು ಕೂಡ ಅವನ ಪರಾನೇ ಮಾತಾಡ್ತಾ ಇದ್ದೀಯಾ? ಸರಿ, ಅದೆಲ್ಲ ಇರಲಿ. ಅಮ್ಮ ನಿನಗೆ ಮತ್ತೆ ಶ್ರಾವ್ಯಗೆ ಅಂತ ಎರಡು ಸೀರೆಗಳನ್ನು ಕೊಟ್ಟಿದ್ದಾರೆ, ಹೋಗಿ ಒಂದು ಸಲ ಟ್ರಯಲ್ ಮಾಡಿ. ನಾನು ಈಗ ಬರ್ತೀನಿ. ನಮಗ್ಯಾಕೆ ಸೀರೆಗಳು? ಬಹಳ ಅಚ್ಚರಿಯಾಗಿತ್ತು ಶ್ರಾವ್ಯಳಿಗೆ. ನನಗೂ ಗೊತ್ತಿಲ್ಲ ಕಣೆ, ಹೋಗಿ ಕೊಡು ಅಂದರು, ಅದಕ್ಕೆ ಕೊಡ್ತೀನಿ. ಸರಿ, ಬೇಗ ಬೇಗ ಉಟ್ಕೊಂಡು ಬನ್ನಿ. ಸರಿ ನಮ್ಮ, ಉಟ್ಕೊಂತೀವಿ ಎಂದು ಮಾಲತಿ ಸೀರೆ ಪಡೆದು ನಂತರ ಇಬ್ಬರು ನೇರ ರೂಮಿನ ಕಡೆಗೆ ಸಾಗಿದ್ದರು. ನೀನು ರೂಮಿಗೆ ಹೋಗಿರು ಮಾಲಿ, ನಾನು ಈಗ ಬಂದೆ. ಯಾಕೆ ಶ್ರಾವ್ಯ ಇಲ್ಲಿಗೆ ಹೊರಟೆ? ಬರ್ತೀನಿ, ಹೋಗಿ, ಸ್ವಲ್ಪ ಕೆಲಸ ಇದೆ. ಸರಿ ಬೇಗ ಬಾ ಎಂದು ಹೇಳಿ ಮಾಲತಿ ಒಬ್ಬಳೆ ರೂಮಿನೊಳಗೆ ಹೋಗಿದ್ದಳು. ಇತ್ತ ಭಾಗ್ಯಳ ಮದುವೆ ಆಗುವ ಗಂಡು ಗುರು ಸುಮ್ಮನೆ ಇನ್ನು ಅದೇ ಜಾಗದಲ್ಲಿ ನಿಟ್ಟುಸಿರು ಬಿಡುತ್ತಾ ನಿಂತಿದ್ದ ಮಾಧವನ ಬಳಿ ಬಂದಿದ್ದ. ಮಾಧವ, ರೂಮ್ನಲ್ಲಿ ನನ್ನ ಖರ್ಚಿಫ್ ಬಿಟ್ಟು ಬಂದುಬಿಟ್ಟಿದ್ದೀನಿ, ಸ್ವಲ್ಪ ಬೇಗ ಹೋಗಿ ತಗೊಂಡು ಬಾರು, ಅಲ್ಲೇ ಟೇಬಲ್ ಮೇಲಿದೆ ನೋಡು. ಯಾವ ರೂಮ್ ಮಹಾರಾಯ ನಿಂದು? ನಾನು ಇವಾಗ ತಾನೇ ಬಂದಿದ್ದೀನಿ. ನನಗೇನು ಗೊತ್ತು ನಿನ್ನ ರೂಮ್ ಎಲ್ಲಿದೆ ಅಂತ? ಅಯ್ಯೋ, ಅದ್ಯಾಕೆ ಚಿಂತೆ ಮಾಡ್ತೀಯಾ? ಇಲ್ಲಿಂದ ಹೀಗೆ ಮುಂದೆ ಹೋದರೆ ಅಕ್ಕಪಕ್ಕ ಎರಡು ರೂಮು ಇದ್ದಾವೆ, ಅದರಲ್ಲಿ ಮೊದಲನೆಯ ರೂಮು ನಂದು. ಪ್ಲೀಸ್ ಸ್ವಲ್ಪ ಬೇಗ ಹೋಗಿ ತಗೊಂಡು ಬಾ. ಸರಿನಪ್ಪ, ತರ್ತೀನಿ ಇರು ಎಂದು ರೂಮಿನತ್ತ ಹೆಜ್ಜೆ ಇಟ್ಟಿದ್ದ ಮಾಧವ. ತಕ್ಷಣ ದಾರಿಯಲ್ಲಿಯೇ ಅವನ ಫೋನ್ ರಿಂಗ್ ಆಗಿದ್ದರಿಂದ ರಿಸೀವ್ ಮಾಡಿ ಅಲ್ಲಿಯೇ ಮಾತನಾಡುತ್ತಿದ್ದ. ಇತ್ತ ಮಾಲತಿ ರೂಮಿನೊಳಗೆ ಬಂದವಳು. ತಕ್ಷಣ ಒಳಗಿನ ಬಾಗಿಲ ಕೊಂಡಿ ಹಾಕಲು ಮುಂದಾಗಿದ್ದಳು, ಆದರೆ ವಾಸ್ತವದಲ್ಲಿ ಆ ಬಾಗಿಲಿಗೆ ಕೊಂಡಿಯೇ ಇರಲಿಲ್ಲ. ಥೂ, ಏನ್ ಕರ್ಮನಪ್ಪ ಇದು ಎಂದು ಗೊಣಗುತ್ತಲೇ ಹೊರಬಂದಿದ್ದವಳು ಪಕ್ಕದಲ್ಲಿದ್ದ ಮತ್ತೊಂದು ರೂಮಿನ ಬಾಗಿಲನ್ನು ನೂಕಿದಳು, ಆದರೆ ಅದು ತೆರೆಯಲಿಲ್ಲ. ಭವಿಷ್ಯ ಅದು ಲಾಕ್ ಆದಂತೆ ಅನಿಸ್ತು ಮಾಲತಿಗೆ. ಮುಂದೆ ಬೇರೆ ದಾರಿ ಇಲ್ಲದೆ ಪುನಂ ಇಂದಿನ ರೂಮಿನೊಳಗೆ ಬಂದು ಬಾಗಿಲಿಗೆ ಅಲ್ಲಿ ಕುರ್ಚಿಯನ್ನು ಅಡ್ಡ ಇಟ್ಟಿದ್ದಳು. ಹಾಕಿದ್ದ ಲಂಗದಾವಣಿಯನ್ನು ಕಳೆಚಿಟ್ಟು ಲಂಗ ಮತ್ತು ರವಿಕೆಯನ್ನು ಸಾವಧಾನವಾಗಿ ಧರಿಸಿದ್ದಳು. ಮಾಲತಿ ಎರಡು ಸುತ್ತು ಸೀರೆಯನ್ನು ಅದಾಗಲೇ ಸುತ್ತಿಯಾಗಿತ್ತು. ಇನ್ನೇನು ಬಾಕಿ ಇದ್ದ ಸೆರಗನ್ನು ಮಾತ್ರ ಮಡಚುತ್ತಿದ್ದಾಗ ಹಾಕಿದ ಬಾಕಿಲು ಪಟ್ಟಂತೆ ತೆರೆದಿತ್ತು. ಮಾಲತಿಯ ಮೈ ಮೇಲೆ ಹರ್ದಂಬರ್ಧ ಉಟ್ಟ ಸೀರೆ. ಗಾಬರಿಯಲ್ಲಿ ಬಾಗಿಲ ಕಡೆ ನೋಡಿದ್ದ ಮಾಲತಿಗೆ ಕಂಡಿದ್ದು ಮಾತ್ರ ಮಾಧವ. ಮಾಧವನಂತೆ ಮಾಲತಿಯ ಈ ಅರೆಬರೆ ಸ್ಥಿತಿಯನ್ನು ಕಂಡು ಅವಕ್ಕಾಗಿ ಹೋಗಿದ್ದ.
ಏನ್ ಮಾಡಬೇಕೆಂದು ತಿಳಿಯದೆ ಒಂದು ಕ್ಷಣ ಗೊಂದಲದಲ್ಲಿದ್ದ ಆಗಿತ್ತು ಅವನ ಪರಿಸ್ಥಿತಿ. ಸಾರಿ ಮೇಡಮ್ ಸಾರಿ ಎಂದು ತಕ್ಷಣ ಹೊರಗೆ ಹೋಗುತ್ತಿದ್ದ ಮಾಧವನಿಗೆ ತನ್ನ ಕೋಪ ತೋರಿಸಿದ್ದಳು ಮಾಲತಿ. ಹಲೋ ನಿಂತ್ಕೊಳ್ರಿ ಇಲ್ಲಿ, ಏನ್ ನಿಮ್ಗೆ ಬಾಗಿಲು ತಟ್ಟಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲವಾ? ತಿರುಗಿ ಈ ಕಡೆ ಹಾಗೆ ಹೋದರೆ ಚೆನ್ನಾಗಿರಲ್ಲ, ನಾನು ಈಗಲೇ ಹೇಳ್ತಿದ್ದೀನಿ. ಮಾಲತಿಯ ಬಲವಂತಕ್ಕೆ ತಕ್ಷಣ ಹಿಂದೆ ತಿರುಗಿದ ಮಾಧವ. ಆದರೆ ಮಾಲತಿಯ ಸ್ಥಿತಿ ಮಾತ್ರ ಇನ್ನು ಹಾಗೆಯೇ ಅರೆಬರೆಯಾಗಿತ್ತು. ತಕ್ಷಣ ಏನು ಒಳೆದವಳಂತೆ ಇದ್ದ ಬಿದ್ದ ಪೂರ್ತಿ ಸೀರೆಯನ್ನು ತನ್ನ ಮೈತುಂಬ ಒದ್ದಿಕೊಂಡಿದ್ದಳು. ಸಾರಿ ಮೇಡಮ್, ನಾನು ಬೇಕು ಅಂತ ಒಳಗೆ ಬರಲಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಅದು ಮದುವೆ ಗಂಡು ಗುರು ಇದ್ದಾನಲ್ಲ, ಅವನು ರೂಮ್ನಲ್ಲಿ ಕರ್ಚೆಫ್ ಇದೆ, ಸ್ವಲ್ಪ ತಗೊಂಡು ಬಾ ಅಂತ ಕಳಿಸಿದ್ದ. ಹಾಗಾಗಿ ತಗೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ. ಬಟ್ ನೀವು ಒಳಗೆ ಇದ್ದೀರಿ ಅಂತ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ. ಸಾರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಮುಗಿತೇನ್ರಿ ನಿಮ್ಮ ಕಾಗೆ ಗುಬ್ಬಕ್ಕನ ಕತೆ ಹೇಳಿ ಮುಗೀತಾ? ನನಗೊತ್ತ್ರಿ, ನಾನು ಸೀರೆ ಇಟ್ಕೊಂಡು ಈ ರೂಮಿಗೆ ಬಂದಿದ್ದನ್ನು ನೋಡಿ ನೀವು ಇಲ್ಲಿಗೆ ಬಂದಿರೋದು ಅಂತ. ಒಂಚೂರಾದರೂ ನಾಚಿಕೆ ಮಾನ ಮರ್ಯಾದೆ ಇದೆ ಏನ್ರಿ ನಿಮಗೆ? ಥೂ ದರಿದ್ರ, ಬಸ್ನಲ್ಲಿ ನೀವು ನನ್ನನ್ನು ನೋಡೋ ನೋಟದ ಮೇಲೇನೆ ನನಗೆ ಗೊತ್ತಾಗಿತ್ತು ನೀವು ಎಂಥವರು ಅಂತ. ಹೋಗಲಿ ಅಂತ ಸುಮ್ಮನಿದ್ದರೆ ಈಗ ಬಟ್ಟೆ ಬದಲಾಯಿಸುವುದನ್ನು ಸಹ ನೋಡೋಕೆ ಬಂದು ಬಿಟ್ಟರ? ಥೂ ಜನ್ಮಕ್ಕಿಷ್ಟು. ಮಾಲತಿಯನ್ನು ಶಾಂತಗೊಳಿಸುವ ಬಗೆ ನುಡುಕುತ್ತಿದ್ದ ಮಾಧವನಿಗೆ ಉಳಿದಿದ್ದು ಮಾತ್ರ ಶೂನ್ಯ. ಏನ್ ಮಾಡಲಿ, ಮನೆ ಜನ ಏನಾದರೂ ಬಂದು ಬಿಟ್ಟರೆ ಏನ್ ಗತಿ ಎಂಬ ಭಯ ಅದಾಗಲೇ ಶುರುವಾಗಿತ್ತು ಮಾಧವನಿಗೆ. ತಕ್ಷಣ ಹಿಂದೆ ತಿರುಗಿ ಬಾಗಿಲನ್ನು ಮುಚ್ಚಿಬಿಟ್ಟ. ರೀ, ಬಾಗಿಲು ಯಾಕೆ ಹಾಕುತ್ತಿದ್ದೀರಾ? ಏನಿದೆ ಹೇಳಿ ನಿಮ್ಮ ಉದ್ದೇಶ? ಮೇಡಮ್, ಇದು ಮನೆ, ಯಾಕೆ ಈ ರೀತಿ ಎಲ್ಲ ಕೂಗಾಡುತ್ತಿದ್ದೀರಾ? ಎಲ್ಲರಿಗೂ ಕೇಳಿತು ಅಂದರೆ ಎಲ್ಲರೂ ಇಲ್ಲಿಗೆ ಬಂದು ಬಿಡ್ತಾರೆ. ದಯವಿಟ್ಟು ಶಾಂತವಾಗಿರಿ. ನಾನು ಬಂದಾಗ ನಿಮ್ಮ ಮೈ ಮೇಲೆ ಬಟ್ಟೆ ಅಂತೂ ಇತ್ತು ತಾನೆ, ನಾನು ಏನು ನೋಡಿಲ್ಲ ಆಯ್ತಾ? ಮತ್ತೆ ಯಾಕೆ ನೀವು ಈ ರೀತಿ ಎಲ್ಲ ಕೂಗಾಡುತ್ತಿದ್ದೀರಾ? ಏನೋ ಬೈ ಮಿಸ್ಟೇಕ್ ಆಗೋಯ್ತು, ಸಾರಿ. ಓ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್, ಫಾರ್ ಗಿವ್ ಮೀ. ಅಂದರೆ ಮಾಡಿದ್ದ ತಪ್ಪು ಎಲ್ಲ ಮುಚ್ಚೋಗುತ್ತೇನ್ರಿ? ಅಥವಾ ನೀವು ಆ ಥರ ಹೇಳಿದ ಕೂಡಲೇ ನಾನು ತಕ್ಷಣ ಅಲ್ಲುಗೀರಿತ? ಇಟ್ಸ್ ಓಕೆ ರೀ, ನೋ ಪ್ರಾಬ್ಲಮ್. ನೀವು ನೋಡ್ತಿದ್ದೇನು ತಪ್ಪಿಲ್ಲ ಅಂತ ಹೇಳಬೇಕಿತ್ತ? ನಮ್ಮದು ಎಷ್ಟು ಡೀಸೆಂಟ್ ಫ್ಯಾಮಿಲಿ ಗೊತ್ತಾ? ಇಷ್ಟೊತ್ತು ಸುಮ್ಮನಿದ್ದ ಮಾಧವನಿಗೆ ಮಾಲತಿಯ ಕೊನೆಯ ಮಾತು ಕೇಳಿ ಎಲ್ಲಿಲ್ಲದ ಕೋಪ ಬಂದಂತಾಗಿತ್ತು. ತಲೆಯ ತಾಪ ಒಮ್ಮೆಲೆ ಏರಿದವನಂತೆ ಹಣೆಗೆ ಕೈ ಇಟ್ಟಿದ್ದ. ಏನ್ರಿ, ನಾನು ಇಲ್ಲಿ ತನಕ ಸುಮ್ಮನೆ ಇದ್ದೀನಿ ಅಂತ ತುಂಬ ಮಾತಾಡ್ತಿದ್ದೀರಾ? ನಮ್ಮದು ಕೂಡ ಡೀಸೆಂಟ್ ಫ್ಯಾಮಿಲಿನೇ. ಏನ್, ನಾವೇನು ಕಿತ್ತೋಗಿರೋ ಫ್ಯಾಮಿಲಿಯಿಂದ ಬಂದಿದ್ದೀವಾ? ನಮಗೂ ನಮ್ಮನೆಯಲ್ಲಿ ಒಳ್ಳೆ ಸಂಸ್ಕಾರನೇ ಹೇಳಿಕೊಟ್ಟಿದ್ದಾರೆ. ಏನೋ ಬೈ ಮಿಸ್ಟೇಕ್ ಆಗಿದೆ ಅಂತ ಹೇಳಿದರೂ ಸಹ ಅರ್ಥ ಮಾಡಿಕೊಳ್ಳೋಕೆ ಸ್ಥಿತಿ ನಿಮಗಿಲ್ಲ ಅಂದರೆ ನೀವು ಯೋಚನೆ ಮಾಡಿ ಯಾರ ಮನಸ್ಸು ಹೇಗಿದೆ ಅಂತ. ಎಲ್ಲಾನು ಅನುಮಾನವಾಗಿ ನೋಡೋದು ಜಾಣತನ ಅಲ್ಲ. ಅಂದರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನನಗೆ ಬುದ್ಧಿ ಇಲ್ಲದೆ ನಿಷ್ಕಲ್ ಮನಸ್ಸಿನವರಾದ ನಿಮ್ಮೇಲೆ ನಾನು ಸುಮ್ಮನೆ ಆರೋಪ ಮಾಡ್ತಿದ್ದೀನಿ ಅಂತಾನಾ? ಅದನ್ನೇನು ಪುನಃ ಹೇಳೋದು, ಅದೆಷ್ಟು ಧೈರ್ಯ ನಿಮಗೆ? ಕಳ್ಳನ ಹಾಗೆ ಬಂದು ಒಂದು ಹುಡುಗಿ ಬಟ್ಟೆ ಬದಲಾಯಿಸುವುದನ್ನು ನೋಡಿದ್ದು ಅಲ್ಲದೆ ನನಗೆ ಈಗ ಒಳ್ಳೆ ಮನಸ್ಸಿಲ್ಲ ಅಂತ ಬೇರೆ ಹೇಳ್ತಿದ್ದೀರಾ? ಎಂಥ ದರಿದ್ರ ಫ್ಯಾಮಿಲಿ ರೀ ನಿಮ್ಮದು. ರೀ ಮೇಡಮ್, ಪದೇ ಪದೇ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದರೆ ಚೆನ್ನಾಗಿರಲ್ಲ, ನಾನು ಈಗಲೇ ಹೇಳಿದ್ದೀನಿ. ಅಷ್ಟಕ್ಕೂ ನನ್ನ ಫ್ಯಾಮಿಲಿ ಬಗ್ಗೆ ನಿಮಗೇನು ಗೊತ್ತು? ನಿಮ್ಮದು ಇರುವುದು ಇನ್ಡೀಸೆಂಟ್ ಫ್ಯಾಮಿಲಿ. ಈ ಥರ ಹಿಂದೆ ಮುಂದೆ ತಿಳ್ಕೊಳ್ಳದೆ ಗುರುತು ಪರಿಚಯ ಇಲ್ದೋರ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ? ಹುಡುಗಿ ಬಟ್ಟೆ ಬದಲಾಯಿಸುವುದನ್ನು ನೋಡುವುದರಲ್ಲಿ ಅದೆಂಥ ಡೀಸೆನ್ಸಿ? ನೋಡಿ ಮೇಡಮ್, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಏನು, ನಿಮ್ಮಂಥವರಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕಾ? ಕೊಡಲ್ಲ ರೀ, ಅದೇನು ಮಾಡ್ಕೊತೀರಾ ಹೇಳ್ರಿ? ಅದೇನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ನಿಮ್ಮಂಥವರ ಜೊತೆನೇ ಮಾತಾಡೋದರಲ್ಲಿ ಅರ್ಥ ಇಲ್ಲ. ನೋಡಿ ಮೇಡಮ್, ನನ್ನ ಫ್ರೆಂಡ್ ಗುರು ಹೇಳಿದ ಅಂತ ನಾನು ಇಲ್ಲಿಗೆ ಬಂದಿದ್ದು ನೀವು ಬಟ್ಟೆ ಬದಲಾಯಿಸುವುದನ್ನು ನೋಡೋಕೆ ಅಂತ ಅಲ್ಲ. ನೀವು ಹಾಗೆ ತಿಳ್ಕೊಂಡ್ರೆ ನಾನು ಏನು ಮಾಡೋಕೆ ಆಗಲ್ಲ, ಆಯಿತಾ? ಇನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಒಂದು ಸಾಗೆ ನನ್ನ ಕಡೆಯಿಂದ ಸಾರಿ, ನಾನು ಬರ್ತೀನಿ. ಹಲೋ ನಿಂತ್ಕೊಳ್ರಿ, ಇಲ್ಲಿ ಸುಮ್ಮನೆ ಹಾಗೆ ಹೊರಟರೆ ಏನರ್ಥ? ಇದ್ದಕ್ಕಿದ್ದಂತೆ ಬಾಗಿಲು ಒಮ್ಮೆಲೆ ತೆಗೆದಿತ್ತು. ಒಳೆ ಬಂದಿದ್ದಳು ಭಾಗ್ಯ. ಮಾಲಿ, ಏನಾಯ್ತು? ಬಂದಾಗಲಿಂದ ಏನೇ ನಿಂದು ಪ್ರಾಬ್ಲಮ್? ಮನೇಲೆಲ್ಲ ಕೇಳ್ತಿದ್ದಾರೆ ಏನಾಗಿದೆ ಅಂತ. ನೋಡಿ ಭಾಗಿ, ಆಗಲಿ, ನೀನು ನನಗೆ ಸೀರೆ ಕೊಟ್ಟು ಓದಿಲ್ಲ, ಅದನ್ನು ನಾನು ಈ ರೂಮ್ನಲ್ಲಿ ಹುಟ್ಕೊಬೇಕಾದರೆ ಈ ಮನುಷ್ಯ ನಾನು ಬಟ್ಟೆ ಬದಲಾಯಿಸುವುದನ್ನು ಕದ್ದು ನೋಡುತ್ತಿದ್ದಾರೆ. ರೀ ಏನ್ರಿ ನೀವು ಅಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ಹಾಗೆ ಮಾತಾಡ್ತಿದ್ದೀರಾ? ಮಾಲಿ, ನೀನು ಒಂದು ನಿಮಿಷ ಸುಮ್ಮನಿರು. ಮಾಧವಣ್ಣ, ಮಾಲಿ ಹೇಳೋದು ಎಂದು ಮಾಧವನ ಮುಖವನ್ನು ಒಮ್ಮೆ ಹನುಮಾನದಲ್ಲಿ ನೋಡಿದಳು ಭಾಗ್ಯ. ಅಯ್ಯೋ ರಾಮನೇ, ಇಲ್ಲ ಭಾಗ್ಯ, ಅದು ಗುರು ರೂಮ್ನಲ್ಲಿ ಕರ್ಚಿಫ್ ಬಿಟ್ಟು ಬಂದಿದ್ದೀನಿ, ಹೋಗಿ ಸ್ವಲ್ಪ ತಗೊಂಡು ಬಾ ಅಂತ ಹೇಳಿದ್ದ. ಹಾಗಾಗಿ ಈ ರೂಮಿನಗೆ ಬಂದೆ ಹೊರತು ಇವರು ಬಟ್ಟೆ ಬದಲಾಯಿಸುವುದನ್ನು ನೋಡೋಕೆ ಅಲ್ಲ. ಆ್ಯಕ್ಚುಲಿ ಇವರು ರೂಮ್ನಲ್ಲಿ ಇದ್ದರು ಅಂತಾನೇ ನನಗೊತ್ತಿರಲಿಲ್ಲ. ನಾನು ಕೇವಲ ಕ್ಯಾಸುವಲ್ ಆಗಿ ಬಂದಿದ್ದು ಅಷ್ಟೇ. ಆದರೆ ಅದನ್ನೇ ನಾನು ಇವರಿಗೆ ಹೇಳಿದರೆ ಇವರು ನನ್ನ ಮಾತನ್ನು ನಂಬ್ತಾನೇ ಇಲ್ಲ.
ಸರಿ ಅಣ್ಣ, ಹಾಗಿದ್ದು ಹಾಗೆ ಹೋಯಿತು. ಅವರು ಹೇಳಿದರು ಅಂತ ತಾನೇ ನೀನು ಇಲ್ಲಿಗೆ ಬಂದಿದ್ದು. ಇಟ್ಸ್ ಓಕೆ, ನೀನು ಹೋಗು. ಸರಿನಮ್ಮ ಎಂದು ಮಾಲತಿಯನ್ನು ಒಮ್ಮೆ ದುರ್ಗುಟ್ಟು ಹೊರ ಹೋಗಿದ್ದ ಮಾಧವ. ಇತ್ತ ಭಾಗ್ಯ ಮಾಲತಿಯ ಹತ್ತಿರ ಬಂದಿದ್ದಳು. ಮಾಲಿ, ಯಾಕೆ ಈ ಮಾಧವಣ್ಣನ ಹತ್ತಿರ ಬಂದಾಗಿನಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ಮಾಡ್ತಿದ್ದೀಯಾ? ಪಾಪ ಕಣೆ, ಅವನು ತುಂಬ ಒಳ್ಳೆಯವನು, ಆ ರೀತಿ ಹುಡುಗ ಅಲ್ಲ. ಅಲ್ಲ ಕಣೆ, ಹೇಳದೆ ಕೇಳದೆ ಒಳಗೆ ನುಗ್ತಾರಲ್ಲ, ಅದು ನಿನ್ನ ಪ್ರಕಾರ ಒಳ್ಳೆತನನಾ? ತಕ್ಷಣ ಒಳಗಡೆ ಬಂದಿದ್ದ ಗುರು. ಏ ಭಾಗ್ಯ, ಏನೇ ಆಯಿತು ಮಾಧವನಿಗೆ? ಯಾಕೆ ಅಷ್ಟೊಂದು ಬೇಜಾರಲ್ಲಿ ಇದ್ದಾನೆ? ಏನಿಲ್ಲ ರೀ, ಅದು ಹಾಗೆ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೆ. ಹೌದು, ನೀವು ಯಾಕೆ ಅವನನ್ನು ಕರ್ಚಿಫ್ ತಗೊಳ್ಳೋಕ್ಕೆ ಕಳಿಸಿದ್ರಿ? ನೀವೇ ಬಂದು ತಗೊಳ್ಳೋದಕ್ಕೆ ಬರಲ್ವಾ? ಅಯ್ಯೋ, ಹೊರಗಡೆ ಮಾವ ಅದೇನೋ ಹೇಳುತ್ತಿದ್ದರು ಭಾಗ್ಯ. ಅದಲ್ಲದೆ ಹೊರಗಡೆ ತುಂಬ ಸೆಕೆ ಬೇರೆ ಆಗುತ್ತಿತ್ತು, ಅದಕ್ಕೆ ತಗೊಂಡು ಬಾ ಅಂತ ನಾನೇ ಮಾಧವನನ್ನು ಕಳಿಸಿದ್ದೆ. ಯಾಕೆ ಈ ರೀತಿ ಕೇಳ್ತಿದ್ದೀಯಾ ನೀನು? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಚೇಚೆ, ಆ ಥರ ಏನಿಲ್ಲ. ಸರಿ, ನೀವು ಹೋಗಿ, ನಾವು ಬರ್ತೀವಿ. ಸರಿ ಎಂದು ತಲೆಹಾಡಿಸಿ ರೂಮಿನಿಂದ ತಕ್ಷಣ ಓರ ಹೋಗಿದ್ದ ಗುರು. ನೋಡ್ದೀನಿ ಮಾಲಿ, ಇವಾಗಲಾದರೂ ತಿಳಿತಾ ಮಾಧವಣ್ಣ ಎಂಥವನು ಅಂತ? ತಪ್ಪು ಮಾಡಿಬಿಟ್ಟೆ ಕಣೆ ನೀನು, ಪಾಪ ಅದೆಷ್ಟು ಬೇಜಾರು ಮಾಡ್ಕೊಂಡೋ ಏನೋ ಅವನು. ಪಟಪಟನೆ ಸೆರಗನ್ನು ಮಡಚಿ ಭುಜಕ್ಕೆ ಎಸೆದಿದ್ದಳು ಮಾಲತಿ. ಬಾಗಿ, ಒಂದು ನಿಮಿಷ ಇರು, ಈಗ ಬಂದೆ ಎಂದು ಕೂಡಲೇ ರೂಮಿನಿಂದ ಓಡುತ್ತಾ ಹೊರ ಬಂದಿದ್ದವಳು. ಪಡಸಾಲಿಗೆ ಬಂದವಳಿಗೆ ಅವನು ಕಾಣಲಿಲ್ಲ. ಹೊರಬಾಗಿಲಿನ ಅಂಗಳದಲ್ಲೂ ಅವನಿಲ್ಲ. ತುಸು ಬೇಸರವಾದಂತಿತ್ತು ಮಾಲತಿಗೆ. ನಿರಾಶಳಾದವಳಂತೆ ಒಂದರ ಮೇಲೊಂದು ಹೆಜ್ಜೆ ಇಡುತ್ತಾ ಮತ್ತೆ ಭಾಗ್ಯ ಇದ್ದ ರೂಮಿಗೆ ವಾಪಸ್ ಬಂದಿದ್ದಳು. ಭಾಗ್ಯ ಹಾಯಾಗಿ ಮಂಚದ ಮೇಲೆ ಕೂತಿದ್ದಳು. ಭಾಗ್ಯ, ಅವರು ಎಲ್ಲಿಗೆ ಹೋದರು? ಅವರು ಅಂದ್ರೆ ಯಾರಮ್ಮ? ಯಾರನ್ನ ನೀನು ಕೇಳೋದು? ತಮಾಷೆ ಸಾಕು ಕಣೆ, ಇಷ್ಟೊತ್ತು ಇಲ್ಲಿ ಇದ್ದಾರಲ್ಲ ಅವರು. ಓ, ಮಾಧವಣ್ಣನ? ಬಹುಶಃ ಅವರು ಹೊರಗಡೆ ಹೋದ ಅಂತ ಅನಿಸುತ್ತೆ ಕಣೆ. ನೀನು ಬೇರೆ ಅವರಿಗೆ ಆ ರೀತಿಯೆಲ್ಲ ಕದ್ದು ನೋಡಿದ ಹಾಗೆ ನೋಡಿದ್ದ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ಟೆ. ಪಾಪ, ಬೇಜಾರು ಮಾಡಿಕೊಂಡು ಅದೆಲ್ಲಿಗೆ ಹೋದನೋ ಏನೋ ಯಾರಿಗೊತ್ತು. ನಾನು ಬಹಳ ತಪ್ಪಾಗಿ ಮಾತಾಡಿಬಿಟ್ಟೆ ಅಲ್ಲವ ಬಾಗಿ? ಪಾಪ ಕಣೆ, ಅವರು ನೋಡಿದ್ದರೇನೆ ಗೊತ್ತಾಗುತ್ತೆ ತುಂಬ ಒಳ್ಳೆಯವರು ಅಂತ. ಆದರೆ ಯಾವುದೋ ಒಂದು ಹಳೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಾನು ಆ ಥರ ಎಲ್ಲ ಮಾತಾಡಿಬಿಟ್ಟೆ ಕಣೆ. ಹೋಗಲಿ ಬಿಡು, ಪರವಾಗಿಲ್ಲ. ಮಾಧವಣ್ಣ ಆ ಥರ ಏನು ಅನ್ಕೊಳ್ಳಲ್ಲ, ನೀನು ಆರಾಮಾಗಿರು. ಹಾಗೆ ನಿನಗೊತ್ತಾ ಮಾಲಿ, ಮಾಧವಣ್ಣ ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡು, ಹಾಗೆ ನನಗೆ ಮುದ್ದಿನ ಅಣ್ಣ. ಇಲ್ಲಿ ನಾನು ಕಟ್ಕೊಂಡಿರೋ ಈ ವಾಚ್ ಇದೇ ಅಲ್ಲ, ಇದನ್ನು ಮಾಧವ ಅಣ್ಣನೇ ನನಗೆ ಪ್ರೆಸೆಂಟ್ ಮಾಡಿದ್ದು ನನ್ನ ಇಂದಿನ ಬರ್ತಡೇಗೆ. ಮಾಧವಣ್ಣನಿಗೆ ಏನೇ ಕಡಿಮೆ ಆಗಿದೆ, ರೂಪವಂತ, ಗುಣವಂತ, ಹಣವಂತ ಎಲ್ಲಕ್ಕಿಂತ ಹೆಚ್ಚಾಗಿ ಇರುವುದು ಅವನ ಹಾಲಿನಂಥ ಮನಸ್ಸು. ಇಷ್ಟೆಲ್ಲ ಆದರೂ ಕೂಡ ಅವರ ಅಪ್ಪ ಯಾವಾಗಲೂ ಒಮ್ಮೆ ಸಿಕ್ಕಾಗ ಇವರ ಹತ್ತಿರ ಹೇಳಿದ್ದರಂತೆ, ಯಾವ ಹೆಣ್ಣು ತೋರಿಸಿದರೂ ಮಾಧವಣ್ಣ ಒಪ್ಪುತ್ತಿಲ್ವಂತೆ. ಅವಳಿಗೆ ಮೂಗು ಸೊಟ್ಟ, ಇವಳಿಗೆ ಬಾಯಿ ಸೊಟ್ಟ, ಇವಳು ಹೀಗೆ, ಅವಳು ಹಾಗೆ ಅಂತೆಲ್ಲ ನೂರು ನೂರು ಕಾರಣ ಕೊಟ್ಟು ನೋಡೋಕೆ ಬಂದ ಎಲ್ಲ ಹುಡುಗಿರನ್ನು ರಿಜೆಕ್ಟ್ ಮಾಡಿದನಂತೆ. ಹೌದು ಏನಮ್ಮ, ಬಟ್ ನಾನು ಕೂಡ ಅವರಿಗೆ ಹಾಗೆಲ್ಲ ಮಾತನಾಡುತ್ತಿರಲಿಲ್ಲ ಬಾಗಿ. ಆದರೆ ನಾನು ಬಸ್ಸಲ್ಲಿ ಇಲ್ಲಿಗೆ ಬರುವಾಗ ಏನೆಲ್ಲ ನಡೆಯಿತು ಅಂತ ಗೊತ್ತಾ ನಿನಗೆ ಎಂದು ಮಾಧವ ತನ್ನನ್ನು ಬಾಯಿ ಬಿಟ್ಟು ನೋಡಿದ ಪರಿಯನ್ನೆಲ್ಲ ವಿವರಿಸಿದಳು ಮಾಲತಿ. ಹಾಗಾದರೆ ಈಗ ಮಾಧವಣ್ಣನ ಕಣ್ಣು ನಮ್ಮ ಮಾಲತಿ ಮೇಲೆ ಬಿದ್ದಿದೆ ಅಂತ ಆಯಿತು. ಸುಮ್ಮನಿರೆ ನೀನು, ಏನೇನೋ ಮಾತಾಡಬೇಡ. ಏನೇನೋ ನಾನು ಯಾಕೆ ಮಾತಾಡಲಿ? ಸರಿ, ಮುಂದೆ ಎಲ್ಲ ನಿನಗೆ ಅರ್ಥ ಆಗುತ್ತೆ ಬಿಡು. ಬಟ್ ಒಂದಂತೂ ಸತ್ಯ ಮಾಲಿ, ಮಾಧವಣ್ಣನದು ಮಾತ್ರ ತುಂಬ ಒಳ್ಳೆ ಮನಸ್ಸು ಕಣೆ. ಆಫೀಸ್ನಲ್ಲಿ ಮಾಧವಣ್ಣನದು ಇವರಿಗಿಂತ ದೊಡ್ಡ ಹುದ್ದೆ, ಆದರೂ ಕೂಡ ಅವನಿಗೆ ಒಂಚೂರು ಅಹಂಕಾರ ಇಲ್ಲ. ನಿಜವಾಗಲೂ ಹೇಳ್ತೀನಿ ಮಾಲಿ, ಮುಂದೆ ಅವನನ್ನು ಪಡೆಯೋ ಹೆಣ್ಣು ಮಾತ್ರ ತುಂಬ ಅಂದರೆ ತುಂಬ ಪುಣ್ಯ ಮಾಡಿರುತ್ತಾಳೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸರಿ ಸರಿ, ನಾನು ಹೀಗೆ ಇಲ್ಲೇ ಮಾತಾಡ್ತಾ ಕೂತು ಬಿಟ್ಟರೆ ಮುಗೀತು ನನ್ನ ಕತೆ. ಆಮೇಲೆ ಪಪ್ಪ ನನಗೆ ಬೈಯೋಕೆ ಶುರು ಮಾಡಿಬಿಡುತ್ತಾರೆ. ನಾನು ಬರ್ತೀನಿ ಕಣೆ ಎಂದು ರೂಮಿನಿಂದ ಎದ್ದು ಹೊರ ಹೋಗಿದ್ದಳು ಭಾಗ್ಯ. ಇತ್ತ ಭಾಗ್ಯ ಹೋದ ನಂತರ ರೂಮಿನ ಮಂಚದ ಮೇಲೆ ಹಾಗೆ ಯೋಚಿಸುತ್ತಾ ಕೂತಿದ್ದಳು ಮಾಲತಿ. ಭಾವನೆಗಳಿಗೆ ಒಳಗಾಗಿದ್ದ ಅವಳ ಮನಸ್ಸಿಗೆ ಪುಟ್ಟದೊಂದು ಆಘಾತವಾದ ಅನುಭವವಾದಂತಿತ್ತು.
ಅವಳ ಕಣ್ಣುಗಳಲ್ಲಿ ಹನಿಗಳು ತುಂಬಿ ಕಣ್ಣು ಮಂಜಾದ ಆಗಿತ್ತು. ಮಂಜಾದ ಕಣ್ಣುಗಳಿಂದ ನೋಟ ಅಸಾಧ್ಯವಾಗಿದ್ದರಿಂದ ತಕ್ಷಣ ತನ್ನ ಬಲ ಅಂಗೈನಿಂದ ಕಣ್ಣಿನ ಹನಿಗಳನ್ನು ಒರೆಸಿದಳು. ಯಾರಿಗಾಗಿ ನಾನೇಕೆ ಹೀಗೆ ಅಳುತ್ತಿದ್ದೇನೆ ಎಂಬ ಪ್ರಶ್ನೆ ಅವಳಲ್ಲಿ ಮೂಡಿತು. ಆದರೆ ಆ ಪ್ರಶ್ನೆಗೆ ಉತ್ತರ ಮಾಲತಿಯಲ್ಲಿ ಇರಲಿಲ್ಲ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.